ಐಕೂರು ಗ್ರಾಮದ ಶಂಕರಪ್ಪ ಗೊಬ್ಬಿ ಅವರು ಹೇಳುತ್ತಿದ್ದಾರೆ, ಭಾಳಷ್ಟು ತುಂಬಿ ಹೊಳೆ ನದಿ ಕೃಷ್ಣ ನದಿ ದಂಡಿಗೆ ಇದ್ದರೂ ಹೊಳೆ ತುಂಬಿ ಹರಿತದೆ, ಅದಕ್ಕೋಸ್ಕರ ಒಂದು ವಾರದಲ್ಲಿದ್ದು ಸತತವಾಗಿ ಹರಿತದೆ, ಅರ್ದ್ರೂ ಯಾವ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅದಕ್ಕೆ ನಾವು ತಹಸೀಲ್ದಾರ್ ಮೇಡಮ್ ಅವರಿಗೆ ಕೇಳಿದ್ರೆ ಅವ್ರು ಏನಪ್ಪ ಅಂತಂದ್ರೆ ಹೊಡಿಗೆರಿಗೆ ಇವಾಗ ಊರು ಬಿಟ್ಟು ಎಷ್ಟು ದಿನ ಆಯ್ತು ರೀ? ಮೂರು ದಿನ ಆಯ್ತು. ಊಟಕ್ಕೆಲ್ಲ ವ್ಯವಸ್ಥೆ ಯಾರು ನಮಗೆ ಏನು ಮಾಡಿಲ್ಲ, ಊಟಕ್ಕೆ ನಮಗೆ ಯಾರನ್ನು ಏನು ಮಾಡಿಲ್ಲ. ಹುಡುಗರಿಗೆ ಬರ್ರಿ ಅಂತ ಹೇಳಿದ್ರು, ಆದ್ರೆ ನಾವು ಬರಲ್ಲ ಮೇಡಮ್, ನಮ್ಮ ಉಪಚಿತಕ್ಕಾಗಿ ಗೆಸಿ ನಮ್ಮ ಏರಿಯಾದಲ್ಲೇ ನಮ್ಮ ಇದರ ಬೆಲೆ ಇರ್ತೀವಿ ಅಂತ ಹೇಳಿದ್ವಿ ನಾವು. ತಹಸೀಲ್ದಾರ್ ಏನು ನಿಮ್ಗೆ ಭೇಟಿ ಆಗ್ಯಾರ? ಭೇಟಿಯಾಗಿಲ್ಲ, ನಾವು ಫೋನ್ ಮುಖಾಂತರ ಮಾತಾಡಿದ್ವಿ. ಏನಂದ್ರೆ ಅವರು ನಾವು ಅಲ್ಲಿಗೆ ಹುಡುಗರಿಗೆ ಬಂದ್ರೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದ್ವಿ. ಎಷ್ಟು ಮನೆಗಳು ಇದಾವೆ ಇಲ್ಲಿ? ಇಲ್ಲಿ 30 ಮನೆಗಳು ಅದಾವ. 30 ಕುಟುಂಬದವರು ಬಂದೀವಿ ನಾವು. ನಮ್ಮ ಹೆಸರು ಗೌರಮ್ ರೀ, ನಮ್ಮದು ಐಕೂರು. ನಮಗೆ 3 ದಿನ ಆಯ್ತು ರೀ ಹೊಳೆ ಬಿಟ್ಟು ಇಲ್ಲಿ ಅಡುಗೆಗೆ ಸೇರ್ಕೊಂತೀವಿ. ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ಯದ, ಯಾರು ಸರ್ಕಾರ ಏನು ಸಹಾಯ ಮಾಡಲ್ರು. ಇವಾಗ ಐಕೂರು ನಿಮ್ಗೆ ಬಿಟ್ಟು ಎಷ್ಟು ದಿನ ಆಯ್ತು? 3 ದಿನ ಆಯ್ತು ರೀ. ಯಾರು ನಮ್ಗೆ ಒಬ್ಬರು ಕಿವಾಗ ಹಾಕೊಂಡಿಲ್ಲ ಇಲ್ಲಿಗೆ. ನಿಮ್ಗೆ ಏನೋ ಯಾರು ಅಧಿಕಾರಿಗಳು? ಏನು ಅಧಿಕಾರಿಗಳು ಯಾರು ಬಂದಿಲ್ಲ ಕೇಳಕ್ಕ. ಮತ್ತೆ ಊಟಕ್ಕೆ ವ್ಯವಸ್ಥೆ ಹೆಂಗ್ ಮಾಡಕತ್ತೀರಿ ಸರ್? ನಮ್ಮ ಗಂಜಿನ ಅವಕಾಶ ಕೊಡ್ಲಕತ್ತೀವಿ ರೀ ಹರಣದಾಗ ಕೊಟ್ಟು. ಇಲ್ಲಿ ಏನೋ ಹತ್ತಿರದಾಗ ಅಂಗಡಿ ಗಿಂಗಡಿ ಏನಾರು? ಏನೇನು ನಮ್ಮಲ್ಲಿ ಏನಿಲ್ರಿ, ನಾವೆಲ್ಲ ಚಾಕ್ ಫ್ರೀ ಆಗ್ತೀವಿ. ನಾಲ್ಕು ದಿನ ಆಯ್ತು ರೀ ಬಿಟ್ಟು ನಾವು. ಇಲ್ಲಿ ತಹಸೀಲ್ದಾರ್ ಬಂದಿದ್ರಿ? ಇವಾಗ ನಿಮ್ ಮಕ್ಕಳು ಎಷ್ಟು ಜನ ಇದ್ದಾರೆ? ನಮ್ಮ ಮಕ್ಕಳು 5 ಜನ ರೀ. ನನಗ 5 ಜನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಿ. ಅವ್ರಿಗೆಲ್ಲ ಊಟ ಹೆಂಗೆ? ಏನಿಲ್ರಿ, ನಮ್ಮ ಗಂಜಿನ ಉಣಕತ್ತೀವಿ.